ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆ ದಿನ ಬಯಸಿ ಬಯಸಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಸಿದ್ಧ ಕಾರ್ಮಾರ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಿರುವಂತದ್ದು ಸೊ ನೀನು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಒಂದು ಬ್ಯೂಟಿಫುಲ್ ಕಲರ್ಫುಲ್ ಆಗಿರೋದು ಒಂದು ಬ್ಲ್ಯಾಕ್ ಸ್ಕ್ರೀನ್ ಲಿರಿಕ್ಸ್ ಸ್ಟ್ಯಾಟಸ್ ವಿಡಿಯೋ ಅನ್ನೋದು ಬರ್ತದೆ ಫ್ರೆಂಡ್ಸ್ ಸೊ ನೀನು ನೋಡ್ತಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಎಷ್ಟು ಸ್ಟೈಲಿಶ್ ಆಗಿ ಬರ್ತಾ ಇದೆ ಅಲ್ವಾ ಕಲರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ರೀತಿ ಒಂದು ಕಲರ್ಫುಲ್ ಬ್ಲ್ಯಾಕ್ ಸ್ಕ್ರೀನ್ ಲಿರಿಕ್ಸ್ ಸ್ಟ್ಯಾಟಸ್ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಮಗಿಬ್ಬರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ ಈ ರೀತಿ ಒಂದು ಲಿರಿಕ್ಸನ್ನು ಹೇಗೆ ಕ್ರಿಯೇಟ್ ಮಾಡೋದು ತಿಳಿಸಿಕೊಡಿ ಅಂತ ಹೇಳಿ ಸೊ ಹಾಗಾಗಿ ಈ ರೀತಿ ಒಂದು ಲಿರಿಕ್ಸನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಜಸ್ಟ್ ನಿಮ್ಮ ಹತ್ರ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಹೊಂದಿದ್ದರೆ ಸಾಕು ಸಿಂಪಲ್ ಆಗಿ ನೀವು ಕ್ರಿಯೇಟ್ ಮಾಡ್ಬೋದು ಓಕೆ ಸೊ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂತ ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಮರಬೇಡಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಆಲ್ ಅಲ್ಲಿ ಕ್ಲಿಕ್ ಮಾಡಿ ಆಯಿತಾ ಜೊತೆಗೆ ವಿಡಿಯೋ ಇಷ್ಟ ಆಗಿರೋ ಇವಾಗಲೊಂದು ಲೈಕ್ನ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಓಕೆ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಸೊ ಫಸ್ಟ್ ನೀವು ಏನು ಮಾಡಬೇಕು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ನೀವು ಓಪನ್ ಮಾಡಬೇಕು ನಂತರ ಅಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ 16:9 ರ್ಯಾಶನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಆಗಿ ಒಂದು ಬ್ಲ್ಯಾಕ್ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಬ್ಲ್ಯಾಕ್ ಸ್ಕ್ರೀನ್ ವಿಡಿಯೋವನ್ನು ನಾವು ಲಿರಿಕ್ಸನ್ನು ಕ್ರಿಯೇಟ್ ಮಾಡುವಂಥದ್ದು ಅಲ್ವಾ ಸೊ ಅದಕ್ಕೋಸ್ಕರ ಇದರಲ್ಲಿ ಸ್ವಲ್ಪ ಒಂದು 10 ಸೆಕೆಂಡ್ವರೆಗೆ ಡ್ರ್ಯಾಗ್ ಮಾಡಿದ್ರೆ ಅದರಲ್ಲಿ ಸ್ಟಾರ್ಟಿಂಗ್ ಬರ್ತೀನಿ ಇನ್ನು ನೀವು ಏನು ಮಾಡಬೇಕು ಇಲ್ಲಿ ನೀವು ಯಾವ ಒಂದು ಮ್ಯೂಸಿಕ್ನ ಲಿರಿಕ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತ ಆ ಒಂದು ಲಿರಿಕ್ಸನ್ನು ಫಸ್ಟ್ ನೀವು ಏನು ಮಾಡಬೇಕು ಅಂತ ಇಲ್ಲಿ ಟೈಪ್ ಮಾಡಿ ಕೊಡಬೇಕು ಅದಕ್ಕೋಸ್ಕರ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಮ್ಯೂಸಿಕ್ನ ಲಿರಿಕ್ಸನ್ನು ಇಲ್ಲಿ ಟೈಪ್ ಮಾಡಿ ಕೊಡಬೇಕಾಗತ್ತೆ ನೋಡ್ಬೋದು ಇವಾಗ ನಾನು ಫುಲ್ ಕ್ಯಾಪ್ ಲೆಟರ್ ಟೈಪ್ ಮಾಡ್ತೀನಿ ಜೊತೆ ಜೊತೆಯಲ್ಲಿ ಓಕೆ ನೋಡ್ಬೋದು ಇವಾಗ ಇದನ್ನೇ ಟೈಪ್ ಮಾಡ್ತೀನಿ ನಂತರ ಓಕೆ ಕ್ಲಿಕ್ ಮಾಡ್ತೀನಿ ನೋಡ್ಬೋದು ಈ ರೀತಿ ಬಂದಾಯಿತು ಇದರಲ್ಲಿ ಫಾಂಟ್ ನಮಗೆ ಸಿಗುತ್ತೆ ಇಲ್ಲಿ ಒಳ್ಳೆ ಸ್ಟೈಲಿಶ್ ಆಗಿರೋ ಫಾಂಟನ್ನು ನಾವು ಸೆಲೆಕ್ಟ್ ಮಾಡಿದ್ರೆ ಸಾಕಾಗುತ್ತೆ ಓಕೆ ನೋಡ್ಬೋದು ಒಂದು ಫಾಂಟ್ನಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಸೈಜ್ ಕರೆಕ್ಟ್ ಸೆಂಟ್ರ್ ಭಾಗದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೈಜ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಇರ್ತೀನಿ ಓಕೆ ಇಷ್ಟಕ್ಕೆ ಜಾಸ್ತಿ ಮಾಡ್ಕೊಳ್ತೀನಿ ಇಷ್ಟು ಆದ ನಂತರ ಸೊ ಇದನ್ನು ನೀವು ಕ್ಯಾಪ್ಚರ್ ಮಾಡಬೇಕು ಅಂದರೆ ಈ ಒಂದು ಇಮೇಜನ್ನು ನೀವು ಸೇವ್ ಮಾಡಬೇಕು ಅದಕ್ಕೋಸ್ಕರ ಇಲ್ಲಿ ನಮಗೊಂದು ಕ್ಯಾಪ್ಚರ್ ಆಪ್ಷನ್ ಕಾಣ್ತೀವಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಆ್ಯಂಡ್ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ನಮಗೆ ಸೇವ್ ಆಗಿಬಿಡುತ್ತೆ ಸೇವ್ ಆದ ನಂತರ ಮತ್ತೆ ಅದೇ ಒಂದು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲೆ ಕೀಬೋರ್ಡ್ ಕಾಣ್ತಿರ್ಬೋದು ಇಲ್ಲಿ ಫುಲ್ ಎರೇಸ್ ಮಾಡಿಕೊಂಡು ನೆಕ್ಸ್ಟ್ ಲಿರಿಕ್ಸನ್ನು ನೀವು ಟೈಪ್ ಮಾಡಿ ಪ್ರೀತಿ ಜೊತೆಯಲ್ಲಿ ಅಂತ ಬರುತ್ತೆ ನೋಡ್ಬೋದು ಇವಾಗ ಪ್ರೀತಿ ಜೊತೆಯಲ್ಲಿ ಓಕೆ ನಂತರ ಓಕೆ ಕ್ಲಿಕ್ ಮಾಡ್ತೀನಿ ನೋಡಿ ಈ ರೀತಿ ಬಂದಾಯ್ತಲ್ಲ ನಂತರ ಮತ್ತೆ ಅಲ್ಲಿ ಕ್ಯಾಪ್ಚರ್ ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಆ್ಯಂಡ್ ಸೇವ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಇದು ಕೂಡ ನಮಗೆ ಕ್ಯಾಪ್ಚರ್ ಆಗುತ್ತೆ ಇದೇ ರೀತಿಯಲ್ಲಿ ಪ್ರತಿಯೊಂದು ಲಿರಿಕ್ಸನ್ನು ಕೂಡ ನೀವು ಏನು ಮಾಡಬೇಕು ಇದೇ ರೀತಿಯಲ್ಲಿ ಕ್ಯಾಪ್ಚರ್ ಮಾಡ್ತಾ ಬರಬೇಕು ಓಕೆ ಮ್ಯೂಸಿಕ್ನ ಎಲ್ಲ ಲಿರಿಕ್ಸನ್ನು ಈ ರೀತಿಯಲ್ಲಿ ಕ್ಯಾಪ್ಚರ್ ಮಾಡ್ತಾ ಬನ್ನಿ ನಂತರ ನೀವು ಏನು ಮಾಡಬೇಕು ಇದನ್ನು ಫುಲ್ ಆಗಿ ಈಗ ನಾನು ಡಿಲೀಟ್ ಮಾಡ್ತೀನಿ ಡಿಲೀಟ್ ಮಾಡಿದ ನಂತರ ಇದೇ ಆಸ್ಪೆಕ್ಟ್ ರಶ್ ಇದ್ದರೆ ಸಾಕು ನಮಗೆ 16:9 ರಶ್ ಇದ್ದರೆ ಸಾಕು ನಮಗೆ ಓಕೆ ನಂತರ ನೀವು ಏನು ಮಾಡಬೇಕು ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಆಗಿದ್ದು ಬ್ಲ್ಯಾಕ್ ಕಲರ್ನ ಫಸ್ಟ್ ಆ್ಯಡ್ ಮಾಡ್ಕೊಳ್ತೀನಿ ನಂತರ ಈ ರೀತಿ ನಾನು ಡ್ರ್ಯಾಗ್ ಮಾಡ್ಕೊಳ್ತೀನಿ ನೋಡಿ ಒಂದು 30 ಸೆಕೆಂಡ್ವರೆಗೆ ನಾವು ಇರ್ತೇವೆ ಡ್ರ್ಯಾಗ್ ಮಾಡ್ಕೊಳ್ಳೋಣ ನಂತರ ಅಲ್ಲಿ ಸ್ಟಾರ್ಟಿಂಗ್ ಬನ್ನಿ ಸ್ಟಾರ್ಟಿಂಗ್ ಬಂದ ನಂತರ ಈಗ ನೀವು ಕ್ರಿಯೇಟ್ ಮಾಡಿರೋಂಥ ಒಂದು ಇಮೇಜ್ ಏನಿದೆ ಆ ಒಂದು ಇಮೇಜನ್ನು ಇಲ್ಲಿಗೆ ಆ್ಯಡ್ ಮಾಡಿ ಕೊಡಬೇಕು ಇಲ್ಲಿ ನೋಡ್ಬೋದು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಏನು ಮಾಡ್ತೀನಿ ಗೊತ್ತಾ ಈಗ ನಾವು ಕ್ರಿಯೇಟ್ ಮಾಡಿರೋಂಥ ಕ್ಯಾಪ್ಚರ್ ಮಾಡಿರೋಂಥ ಒಂದು ಲಿರಿಕ್ಸ್ ಇದೆಯಲ್ಲ ಅದನ್ನು ನಾವು ಇಲ್ಲಿಗೆ ಆ್ಯಡ್ ಮಾಡಬೇಕು ಸೊ ನೋಡ್ಬೋದು ಈಗ ಒನ್ ಬೈ ಒನ್ ಆಗಿ ನಾವು ಈ ರೀತಿ ಆ್ಯಡ್ ಮಾಡಬೇಕು ಒಂದೇ ಆಗಿ ಆ್ಯಡ್ ಮಾಡಬೇಕಷ್ಟೇ ನಂತರ ಅಲ್ಲಿ ಸೆಂಟ್ ಒಂದು ಆಪ್ಷನ್ ಕಾಣ್ತಿರ್ಬೋದಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಫಿಟ್ ಟು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ ನಮಗೆ ಇದು ಕರೆಕ್ಟಾಗಿ ಸ್ಕ್ರೀನ್ಗೆ ಫಿಟ್ ಆಗುತ್ತೆ ಫಿಟ್ ಆದ ನಂತರ ಸ್ಟಾರ್ಟಿಂಗ್ ಬನ್ನಿ ಇಲ್ಲಿಗೆ ನೀವು ಫಸ್ಟ್ ಇವು ಏನು ಮಾಡಬೇಕು ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಮ್ಯೂಸಿಕನ್ನು ನೀವು ಆ್ಯಡ್ ಮಾಡಿ ಕೊಡಬೇಕಾಗತ್ತೆ ಆಯಿತಾ ನೀವೀಗ ಲಿರಿಕ್ಸನ್ನು ಕ್ರಿಯೇಟ್ ಮಾಡಿದ್ರಿ ಅಲ್ವಾ ಅಂದು ಲೇಸ್ ತಕ್ಕಂತೆ ಮ್ಯೂಸಿಕ್ ಅದೇ ಸೇಮ್ ಮ್ಯೂಸಿಕನ್ನು ಇಲ್ಲಿಗೆ ನೀವು ಆ್ಯಡ್ ಮಾಡಿದ್ರೆ ಸಾಕಾಗತ್ತೆ ನೋಡ್ಬೋದು ಇವಾಗ ಸೊ ಫಾರ್ ಎಕ್ಸಾಂಪಲ್ ಆಗಿ ಒಂದು ಮ್ಯೂಸಿಕನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಮ್ಯೂಸಿಕನ್ನು ಆ್ಯಡ್ ಮಾಡ್ದೀನಿ ಅಂದ್ಕೊಳ್ಳಿ ಸೊ ಇದನ್ನು ಜಸ್ಟ್ ಈಗ ಈ ರೀತಿಯಲ್ಲಿ ಮೈಕ್ ಮೇಲೆ ಕ್ಲಿಕ್ ಮಾಡಿ ಮ್ಯೂಟ್ ಮಾಡ್ತೀನಿ ಯಾಕಂದರೆ ಇದು ಪ್ಲೇ ಮಾಡಬೇಕಾದ್ರೆ ನಮಗೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅದಕ್ಕೋಸ್ಕರ ಮ್ಯೂಟ್ ಮಾಡಿರುವಂಥದ್ದು ನೀವು ಮ್ಯೂಟ್ ಮಾಡೋದಕ್ಕೆ ಹೋಗಬೇಡಿ ಓಕೆ ಈಗ ನಾವು ಲಿರಿಕ್ಸ್ ಕ್ರಿಯೇಟ್ ಮಾಡಿದೆವು ಅದರ ಸೇಮ್ ಮ್ಯೂಸಿಕ್ ನಾವು ಇಲ್ಲಿ ಆ್ಯಡ್ ಮಾಡಿದ್ದೇವೆ ಅಲ್ವಾ ಇನ್ನು ನೀವೇ ಮಾಡಬೇಕು ಈಗ ಈ ಒಂದು ಲಿರಿಕ್ಸ್ ನಮಗೆ ಜಸ್ಟ್ ನಾವು ಪ್ಲೇ ಮಾಡಿ ನೋಡ್ಬೇಕು ನಮಗೆ ಎಲ್ಲಿವರೆಗೆ ಬರುತ್ತೆ ಅಂತೇಳಿ ಓಕೆ ಈಗ ನನಗೆ ಪ್ಲೇ ಮಾಡ್ತೀನಿ ನೋಡ್ಬೋದು ಇವಾಗ ಜೊತೆ ಜೊತೆಯಲ್ಲಿ ಓಕೆ ಇಲ್ಲಿವರೆಗೆ ನಮಗೆ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಇಲ್ಲಿಗೆ ನಾನು ಇರ್ತಲಿ ಕಟ್ ಮಾಡ್ಕೊಳ್ತೀನಿ ಇಲ್ಲಿವರೆಗೆ ನಮಗೆ ಬರುತ್ತೆ ಆಯಿತಾ ನಂತರ ನೀವು ಏನು ಮಾಡಬೇಕು ಸೊ ಇಷ್ಟು ಆದ ನಂತರ ನೀವು ಏನು ಮಾಡಬೇಕು ಗೊತ್ತಾ ಸೊ ಇಷ್ಟು ಆದ ನಂತರ ನೆಕ್ಸ್ಟ್ ಲಿರಿಕ್ಸನ್ನು ನೀವು ಆ್ಯಡ್ ಮಾಡಿ ಕೊಡಬೇಕಾಗತ್ತೆ ಅದಕ್ಕೋಸ್ಕರ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇನ್ನು ಪ್ರೀತಿ ಜೊತೆಯಲ್ಲಿ ಆ ಒಂದು ಲಿರಿಕ್ಸನ್ನು ನೀವು ಇಲ್ಲಿಗೆ ಆ್ಯಡ್ ಮಾಡಿ ಕೊಡಬೇಕಾಗತ್ತೆ ನೋಡ್ಬೋದು ಈ ರೀತಿ ಬಂತು ಇಲ್ಲಿ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ರೀತಿಯಲ್ಲಿ ಸ್ಕ್ರೀನ್ಗೆ ಫಿಟ್ ಮಾಡ್ಕೊಳ್ಳಿ ಜಸ್ಟ್ ಬ್ಯಾಗ್ ಬನ್ನಿ ಸೊ ಬ್ಯಾಗ್ ಬಂದರೆ ನಮಗೆ ಈ ರೀತಿ ಬಂತಲ್ವ ನಂತರ ರೈಟ್ ಕ್ಲಿಕ್ ಮಾಡಿ ಇನ್ನು ನಾವು ಪ್ಲೇ ಮಾಡಿ ನೋಡುವ
ನಡೆದಿದೆ ದಿನ. ಓಕೆ ಇದು ಒಂದಾಯಿತು. ಸೆಂಟರ್ ಮೇಲೆ ಕ್ಲಿಕ್ ಮಾಡಿ ಫಿಟ್ ಟು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ ನೋಡ್ಬೋದು. ಈಗ ನಡೆದಿದೆ ದಿನ ಇಲ್ಲಿವರೆ ನಮಗೆ ಬರುತ್ತೆ, ಇಲ್ಲಿಂದ ಕಟ್ ಮಾಡ್ಕೊಳ್ತೀನಿ, ನಂತರ ರೈಟ್ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಲಿರಿಕ್ಸ್ ನೀವು ಆ್ಯಡ್ ಮಾಡ್ಕೊಳ್ಳಿ, ಲೇಯರ್ ಮೀಡಿಯಾ, ನಂತರ ನೋಡ್ಬೋದು ಈಗ ನಡೆದಿದೆ ದಿನ ಬಯಸಿ ಬಯಸಿ. ಓಕೆ ನೋಡ್ಬೋದು. ನಂತರ ಈ ರೀತಿ ಆ್ಯಡ್ ಮಾಡಿದ ನಂತರ ಇಲ್ಲಿ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ ಫಿಟ್ ಟು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ, ಪ್ಲೇ ಮಾಡ್ತೀನಿ. ಬಯಸಿ ಬಯಸಿ ಇಲ್ಲಿವರೆ ನಮಗೆ ಬರುತ್ತೆ. ಇದೇ ರೀತಿಯಲ್ಲಿ ಏನು ಮಾಡಬೇಕು ಗೊತ್ತಾ, ಪ್ರತಿಯೊಂದು ಲಿರಿಕ್ಸನ್ನು ಕೂಡ ಇದೇ ರೀತಿಯಲ್ಲಿ ಆ್ಯಡ್ ಮಾಡ್ತಾ ಬನ್ನಿ, ಆಯಿತಾ, ಫುಲ್ಲಾಗಿ ಆ್ಯಡ್ ಮಾಡ್ತಾ ಬನ್ನಿ. ಓಕೆ ಈಗ ನಾನು ಫಾರ್ ಎಕ್ಸಾಂಪಲಾಗಿ ಇಷ್ಟರ ಇವರು ನಾನು ಆ್ಯಡ್ ಮಾಡ್ಕೊಳ್ತೀನಿ, ಫುಲ್ಲಾಗಿ ತೋರಿಸ್ಕೊಡೋದಕ್ಕೆ ಹೋದರೆ ತುಂಬ ತುಂಬ ಲೇಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಆಯಿತಾ. ನಂತರ ಅಲ್ಲಿ ಸ್ಟಾರ್ಟಿಂಗ್ ಬನ್ನಿ, ಸ್ಟಾರ್ಟಿಂಗ್ ಬಂದ ನಂತರ ನೀವು ಏನು ಮಾಡಬೇಕು, ಈ ಒಂದು ಲಿರಿಕ್ಸ್ ಏನು ಕಾಣ್ತಾ ಇದೆ, ಈ ಒಂದು ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ ಆ್ಯನಿಮೇಷನ್ ನೀವು ಕೊಡಬೇಕು. ಅದಕ್ಕೋಸ್ಕರ ಅಲ್ಲಿ ಕೆಳಗಡೆ ಬಂದ ನಂತರ ಎಂಟರ್ ಸ್ಲೈಡ್ ರೈಟ್, ಇದನ್ನು ನೀವು ಇನ್ ಆ್ಯನಿಮೇಷನ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ನಂತರ ಜಸ್ಟ್ ಬ್ಯಾಕ್ ಬನ್ನಿ, ಔಟ್ ಆ್ಯನಿಮೇಷನ್ ಏನು ಮಾಡಬೇಕು ಸೇಮ್. ಸೊ ಇಲ್ಲಿ ನೋಡ್ಬೋದು ಎಕ್ಸಿಟ್ ಸ್ಲೈಡ್ ರೈಟ್, ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ. ಎಲ್ಲ ಲಿರಿಕ್ಸ್ ಕೂಡ ಇದೇ ಸೇಮ್ ಒಂದು ಆ್ಯನಿಮೇಷನ್ ಸೆಲೆಕ್ಟ್ ಮಾಡ್ತಾ ಬರಬೇಕು. ನೆಕ್ಸ್ಟ್ ಲಿರಿಕ್ಸ್ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ ಆ್ಯನಿಮೇಷನ್ ಇಲ್ಲಿ ಕೆಳಗಡೆ ಎಂಟರ್ ಸ್ಲೈಡ್ ರೈಟ್. ಓಕೆ ಜಸ್ಟ್ ಬ್ಯಾಕ್ ಬನ್ನಿ, ಔಟ್ ಆ್ಯನಿಮೇಷನ್ ಎಕ್ಸಿಟ್ ಸೈಡ್ ಸ್ಲೈಡ್ ರೈಟ್, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಲಿರಿಕ್ಸ್ ಲೇಯರ್ಸ್ಗಳಿಗೂ ಕೂಡ ಇದೇ ರೀತಿಯ ಸೇಮ್ ಆಗಿರೋಂಥ ಒಂದು ಆ್ಯನಿಮೇಷನ್ ನೀವು ಕೊಡ್ತಾ ಬರಬೇಕಾಗತ್ತೆ. ಆವಾಗಲೇ ನಾವು ಇಲ್ಲಿ ಆ್ಯಡ್ ಮಾಡಿರೋಂಥ ಒಂದು ವೀಡಿಯೋನ ನಮಗೆ ಸೂಪರಾಗಿ ಕಾಣಿಸುವಂಥದ್ದು. ಓಕೆ ನೋಡ್ಬೋದು ಇವಾಗ ಎಲ್ಲದೂ ಕೂಡ ಸೇಮ್ ಆಗಿರೋಂಥ ಒಂದು ಆ್ಯನಿಮೇಷನ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಬರ್ತೀನಿ ಫ್ರೆಂಡ್ಸ್. ಓಕೆ ಓಕೆ ಇದು ಕೂಡ ನಮಗೆ ಕರೆಕ್ಟ್ ಆಗಿದೆ. ಇಷ್ಟು ಆದ ನಂತರ ನೀವು ಏನು ಮಾಡಬೇಕು, ನೀವು ಏನು ಲೈಟ್ ಎಫೆಕ್ಟ್ ನೀವು ಆ್ಯಡ್ ಮಾಡಿ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ನಿಮಗೆ ಲೈಟ್ ಎಫೆಕ್ಟ್ ವೀಡಿಯೋನ ಕೊಟ್ಟಿರ್ತೀನಿ, ನೋಡ್ಬೋದು ಈ ರೀತಿ ನಿಮಗೆ ಕೊಟ್ಟಿರ್ತೀನಿ, ಇದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ. ಇದನ್ನು ನಾವು ಜಸ್ಟ್ ಒಮ್ಮೆ ಕ್ರಾಪ್ ಮಾಡುವ ಫ್ರೆಂಡ್ಸ್. ಓಕೆ ಅದಕ್ಕೋಸ್ಕರ ಅಲ್ಲಿ ಕ್ರಾಪಿಂಗ್ ಸಿಗುತ್ತೆ. ಸೊ ಈ ರೀತಿಯಲ್ಲಿ ಸ್ವಲ್ಪ ಕ್ರಾಪ್ ಮಾಡ್ತೀನಿ, ಮೇಲಿಂದ ಕೂಡ ಸ್ವಲ್ಪ ಇದರಲ್ಲಿ ಕ್ರಾಪ್ ಮಾಡ್ಕೊಳ್ತೀನಿ. ಓಕೆ ನಂತರ ರೈಟ್ ಕ್ಲಿಕ್ ಮಾಡ್ತೀನಿ, ಈ ಒಂದು ಲೇಯರ್ನ ನಾವು ಸೆಲೆಕ್ಟ್ ಮಾಡಬೇಕು, ಇದರ ಸೈಜ್ ಸ್ವಲ್ಪ ನಾವು ಜಾಸ್ತಿ ಮಾಡಿ ಕೊಡಬೇಕು. ನಂತರ ಈ ಕೆಳಗಡೆ ಬ್ಲೆಂಡಿಂಗ್ನಲ್ಲಿ ನಾವು ಏನು ಮಾಡಬೇಕು, ಸ್ಕ್ರೀನ್ ಮೇಲೆ ಅಪ್ಲೈ ಮಾಡಬೇಕು. ಓಕೆ ಸೊ ನೋಡ್ಬೋದು ಇವಾಗ ನಮಗೆ ಈ ರೀತಿಯಿಂದ ಬರುತ್ತೆ ಫ್ರೆಂಡ್ಸ್. ಓಕೆ ಸೊ ಇದಕ್ಕೆ ನಾವು ಏನು ಮಾಡಬೇಕು, ಆ್ಯನಿಮೇಷನ್ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಹೇಳಿ ಇನ್ ಆ್ಯನಿಮೇಷನ್ ನೀವು ಏನು ಮಾಡಬೇಕು, ಸೊ ನೋಡ್ಬೋದು ಇನ್ ಆ್ಯನಿಮೇಷನ್ ಸೇಮ್ ಅದನ್ನು ನಾವು ಸೆಲೆಕ್ಟ್ ಮಾಡೋ ಎಂಟರ್ ಸ್ಲೈಡ್ ರೈಟ್. ಓಕೆ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ, ಎಂಟರ್ ಸ್ಲೈಡ್ ರೈಟ್ ಫ್ರೆಂಡ್ಸ್. ಓಕೆ ನಂತರ ಜಸ್ಟ್ ಬ್ಯಾಕ್ ಬರುವ, ಬ್ಯಾಕ್ ಬಂದ ನಂತರ ಅದಕ್ಕೆ ಔಟ್ ಆ್ಯನಿಮೇಷನ್ ಏನು ಮಾಡ್ತೀರಾ, ಎಕ್ಸಿಟ್ ಸ್ಲೈಡ್ ರೈಟ್ ಸೇಮ್ ಅದೇ ಒಂದು ಆ್ಯನಿಮೇಷನ್ ನೀವು ಸೆಲೆಕ್ಟ್ ಮಾಡಿದರೆ ಸಾಕಾಗತ್ತೆ. ಓಕೆ ನಂತರ ಈ ಒಂದು ಲೇಯರ್ ನಾವು ಎಂಡಿಂಗ್ವರೆಗೆ ಡ್ರ್ಯಾಗ್ ಮಾಡಿ ಕೊಡಬೇಕಾಗತ್ತೆ. ಓಕೆ ಈ ರೀತಿಯಲ್ಲಿ ನಾನು ಇವಾಗ 7 ಸೆಕೆಂಡ್ವರೆಗೆ ಆ್ಯಡ್ ಮಾಡ್ತೀನಲ್ಲ, ಅದಕ್ಕೋಸ್ಕರ ಇದರಲ್ಲಿ ಕಟ್ ಮಾಡ್ಕೊಳ್ತೀನಿ ಎಂಡಿಂಗ್. ನೋಡ್ಬೋದು ಇವಾಗ 7 ಸೆಕೆಂಡ್ವರೆಗೆ ನಾನು ಆ್ಯಡ್ ಮಾಡಿದ್ದೀನಿ. ಓಕೆ ನಂತರ ಇನ್ನು ಲೈಟ್ ಎಫೆಕ್ಟ್ ಏನು ಕಾಣ್ತಾ ಇದ್ದರೆ ಸೈಜ್ ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿ ಮಾಡ್ಬೋದು, ನೋಡ್ಬೋದು ಈಗ ಇದರಲ್ಲಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಾಡ್ಬೋದು. ಈಗ ನಾನು ಈ ಒಂದು ಜಾಗದಲ್ಲಿ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಓಕೆ ಫಸ್ಟ್ ಲಿರಿಕ್ಸ್ ನೀವು ನೋಡ್ಬೋದು ಇದರ ಸೆಂಟ್ರ್ ಭಾಗದಲ್ಲಿ ಈ ರೀತಿ ನಾವು ಆ್ಯಡ್ ಮಾಡಿ ಕೊಡಬೇಕಾಗತ್ತೆ ಲೈಟ್ ಎಫೆಕ್ಟನ್ನು. ಓಕೆ ಈ ರೀತಿ ನಾವು ಆ್ಯಡ್ ಮಾಡ್ಕೊಳ್ತೀವಿ, ನೋಡ್ಬೋದು ಈ ರೀತಿ ಬಂದಾಯಿತು. ಸೆಂಟ್ರ್ ಭಾಗದಲ್ಲಿ ಆ್ಯಡ್ ಮಾಡುವ. ಓಕೆ ನಂತರ ನೀವು ಏನು ಮಾಡಬೇಕು, ಇದನ್ನು ಡೂಪ್ಲಿಕೇಟ್ ಮಾಡಿಕೊಂಡು ಕೆಳಗಡೆ ನೀವು ಆ್ಯಡ್ ಮಾಡಿ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಮೇಲೆ 3 ಡಾಟ್ ಡೂಪ್ಲಿಕೇಟ್ ಮಾಡ್ಕೊಳ್ಳಿ, ಇದರಲ್ಲಿ ಒಂದನ್ನು ನೀವು ನೋಡ್ಬೋದು ಈ ಒಂದು ಜಾಗದಲ್ಲಿ ಕರೆಕ್ಟಾಗಿ ಸೆಂಟ್ರಲ್ಲಿ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ ಸೊ ನಂತರ ನೀವು ಏನು ಮಾಡಬೇಕು, ಇಲ್ಲಿ ಆ್ಯನಿಮೇಷನ್ ನೀವು ಚೇಂಜ್ ಮಾಡಿ ಕೊಡಬೇಕಾಗತ್ತೆ ಫ್ರೆಂಡ್ಸ್. ಓಕೆ ಇಲ್ಲಿ ನೀವು ಇನ್ ಆ್ಯನಿಮೇಷನ್ ನೀವು ಏನು ಮಾಡಬೇಕು ಗೊತ್ತಾ, ಸೊ ನೋಡ್ಬೋದು ಎಂಟರ್ ಸ್ಲೈಡ್ ಲೆಫ್ಟ್ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಜಸ್ಟ್ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಓಕೆ ಸೊ ಇರ್ತಲ್ಲ ಬ್ಯಾಕ್ ಬನ್ನಿ, ಔಟ್ ಆ್ಯನಿಮೇಷನ್ ನೀವು ಏನು ಮಾಡಬೇಕು ನೋಡಿ, ಎಕ್ಸಿಟ್ ಸ್ಲೈಡ್ ಲೆಫ್ಟ್ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ರೈಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿದ ನಂತರ ನೀವು ಏನು ಮಾಡಬೇಕು, ಈಗ ನೀವು ಲಿರಿಕ್ಸನ್ನು ನೀವು ಆ್ಯಡ್ ಮಾಡಿದ್ರಲ್ಲ, ನೀವು ನೋಡ್ಬೋದು ಈಗ ನಿಮ್ಮೊಂದು ಫಸ್ಟ್ ಲಿರಿಕ್ಸ್ ಏನು ಕಾಣ್ತಾ ಇದ್ರೆ ಎಂಡಿಂಗ್ ಮಾಡಿ, ಎಂಡಿಂಗ್ ಬಂದ ನಂತರ ಇದಕ್ಕೆ ನೀವು ಕರೆಕ್ಟಾಗಿ ಎರಡು ಲೇಯರ್ಗಳನ್ನು ಕಟ್ ಮಾಡಿ ಕೊಡಬೇಕು. ಅಂದರೆ ಲೈಟ್ ಎಫೆಕ್ಟ್ ನೀವು ಆ್ಯಡ್ ಮಾಡಿದರೆ ಮೇಲೆ ಮತ್ತು ಕೆಳಗಡೆ ಅದು ಎರಡು ಲೇಯರ್ಗಳನ್ನು ಕೂಡ ನೀವು ಕಟ್ ಮಾಡಿ ಕೊಡಬೇಕಾಗತ್ತೆ. ಕಟ್ಟಿಂಗ್ ಆಪ್ಷನ್ ಕೆಳಗಡೆ ಲಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಯಿತಾ. ನೋಡಿ ಈ ರೀತಿಯಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಿರಿಕ್ಸ್ ಏನು ಕಾಣ್ತಾ ಇದೆ, ಅದಕ್ಕೆ ಅದರ ಎಂಡಿಗೆ ಬನ್ನಿ, ಅದರ ಸ್ಟ್ರೈಟ್ ಮೇಲೆ ಇರುವಂಥ ಒಂದು ಲೇಯರ್ನ ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ, ಎರಡು ಲೇಯರ್ಗಳನ್ನು ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ, ಲೈಟಿಂಗ್ ಎಫೆಕ್ಟ್. ಓಕೆ ನಂತರ ಲಿರಿಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ರೀತಿಯಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ನೋಡ್ಬೋದು ಎರಡು ಲೇಯರ್ಸ್ಗಳನ್ನು ಕೂಡ ನಾವು ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ತೀವಿ. ಇದು ಕೂಡ ಕಂಪ್ಲೀಟ್ ಆಗಿದೆ, ನೋಡ್ಬೋದು ಇವಾಗ ಜಸ್ಟ್ ಪ್ಲೇ ಮಾಡ್ತೀನಿ, ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ ಆಗಿ ಬರ್ತಾ ಇದೆ, ಬ್ಯೂಟಿಫುಲ್ ಆಗಿ ಬರ್ತದೆ ಫ್ರೆಂಡ್ಸ್ ಅಲ್ವಾ. ಈ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ಆದ ನಂತರ ನೀವು ಏನು ಮಾಡಬೇಕು, ಈಗ ನೀವು ಕಲರ್ ನೀವು ಚೇಂಜ್ ಮಾಡಿ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ ಲಿರಿಕ್ಸ್ ಕೂಡ ನಮಗೆ ಬಂದಾಯಿತು, ಇಲ್ಲಿ ಲೈಟ್ ಎಫೆಕ್ಟ್ ಬರ್ತಾ ಇದೆ, ಈ ಒಂದು ಲೈಟ್ ಎಫೆಕ್ಟ್ನ ಕಲರ್ ನೀವು ಚೇಂಜ್ ಮಾಡಿ ಕೊಡಬೇಕಾಗತ್ತೆ. ಯಾವುದಾದ್ರೂ ಒಂದು ಲೇಯರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಈಗ ಮೇಲೆ ಇರೋ ಲೇಯರ್ನ ಸೆಲೆಕ್ಟ್ ಮಾಡಿದ್ದೀನಿ, ಇಲ್ಲಿ ಕೆಳಗಡೆ ಬನ್ನಿ, ಅಡ್ಜಸ್ಟ್ಮೆಂಟ್ ಸಿಗುತ್ತೆ, ಇಲ್ಲಿ ಹ್ಯೂ ಅಂತ ಒಂದು ಆಪ್ಷನ್ ನಮಗೆ ಸಿಗುತ್ತೆ, ಇಲ್ಲಿ ಕಲರ್ ನೀವು ಇರ್ತಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಓಕೆ ನಂತರ ರೈಟ್ ಕ್ಲಿಕ್ ಮಾಡಿ, ಈಗ ನೀವು ನೋಡ್ಬೋದು ರೆಡ್ ಬ್ಲೂ ಆಯಿತು. ನೆಕ್ಸ್ಟ್ ನಾವು ಏನು ಮಾಡೋಣ, ಸೊ ಒಂದು ಲೇಯರ್ನ
ಈಗ ರೆಡ್ ಬಂದಿದೆ ಫ್ರೆಂಡ್ಸ್. ಓಕೆ, ರೆಡ್ ಬೇಕಿದ್ರೆ ರೆಡ್ ಮಾಡ್ಬೋದು. ಸೊ ಈ ಒಂದು ಕಲರ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ಸೊ ಓಕೆ ರೆಡ್ ಮಾಡೋಣ. ನಂತರ ಕೆಳಗಡೆ ನಾವೇನು ಮಾಡೋಣ, ಬ್ಲೂ ಇದೆಯಲ್ಲ ಅದನ್ನು ನಾವು ಚೇಂಜ್ ಮಾಡೋಣ. ಸೊ ಬ್ಲೂ ಇದ್ದದ ನಾವೇನು ಮಾಡೋಣ, ಓಕೆ ಗ್ರೀನ್ ಮಾಡೋಣ ಫ್ರೆಂಡ್ಸ್. ಈ ರೀತಿನಲ್ಲಿ, ಓಕೆ ಇದೇ ರೀತಿನಲ್ಲಿ ಕಲರ್ಗಳನ್ನು ನೀವು ಏನು ಮಾಡ್ಬೋದು ಅಲ್ಲಲ್ಲಿ ಚೇಂಜ್ ಮಾಡ್ತಾ ಬರ್ಬೋದು ಫ್ರೆಂಡ್ಸ್. ಓಕೆ, ಯಾವ ಒಂದು ಕಲರ್ ಬೇಕು ನಿಮಗೆ ಆ ಒಂದು ಕಲರ್ಗೆ ನೀವು ಚೇಂಜ್ ಮಾಡ್ತಾ ಬರ್ಬೋದು. ಓಕೆ, ಈಗ ಅಷ್ಟೊಮ್ಮೆ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರ್ತಾ ಇದ್ದೀನಿ ನಾವು ನೋಡುವ. ಜೊತೆ ಜೊತೆಯಲಿ ಪ್ರೀತಿ ಜೊತೆಯಲಿ ನಡೆದಿದೆ ದಿನ ಬಯಸಿ ಬಯಸಿ. ವಾವ್, ಸೂಪರ್ ಆಗಿ ಬರ್ತಾ ಇದೆಯಲ್ಲ. ಸೊ ಇದನ್ನು ನೀವು ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಈಗ ಸೂಪರ್ ಆಗಿ ಬರ್ತಾ ಇದೆ. ಈ ಒಂದು ಟೆಕ್ಸ್ಟ್ನ ಕೂಡ ನಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಇನ್ನು ಈ ಒಂದು ಟೆಕ್ಸ್ಟ್ಗೆ ನೀವೇನಾದರೂ ಕಲರ್ ಬೇಕು ಅಂತ ಇದ್ದರೆ ಮಾತ್ರ ನೀವು ಆ್ಯಡ್ ಮಾಡ್ಬೋದು. ಓಕೆ, ಈ ಒಂದು ಟೆಕ್ಸ್ಟಿಗೆ ಕಲರ್ ಬೇಕಿದ್ರೆ ಮಾತ್ರ ಆ್ಯಡ್ ಮಾಡ್ಬೋದು. ಅದಕ್ಕೋಸ್ಕರ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಹ್ಯಾಂಡ್ ರೈಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಯಾವೊಂದು ಕಲರ್ ಬೇಕೋ ಅಂದ ಕಲರ್ ನೀವು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಈಗ ನಾನು ಫಸ್ಟಾಗಿ ಇಲ್ಲಿ ಒಂದು ಗ್ರೀನ್ ಕಲರ್ನ ಆ್ಯಡ್ ಮಾಡ್ಕೊಳ್ತೀವಿ. ನೋಡ್ಬೋದು ಇವಾಗ ಸ್ಕ್ರೀನ್ ಮೇಲೆ ಡ್ರಾ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ಬ್ರಷ್ ಸೈಜ್ ಏನು ಮಾಡಬೇಕು, ಸೆಕೆಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಒಂದು ಡಾಟ್ ತರಗಂತಿರ್ಬೋದು, ಅದನ್ನು ಥರ್ಡ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ನೀವು ಚೇಂಜ್ ಮಾಡಿಕೊಡಿ. ಓಕೆ, ಇಲ್ಲಿ ನಾವೀಗ ಏನು ಮಾಡೋಣ, ಸೊ ಈಗ ರೆಡ್ ನಾವು ಸೆಲೆಕ್ಟ್ ಮಾಡೋ ಫ್ರೆಂಡ್ಸ್. ಓಕೆ, ನೋಡ್ಬೋದು ಈಗ ಈ ರೀತಿ ರೆಡ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ರೈಟ್ ಕ್ಲಿಕ್ ಮಾಡ್ತೀನಿ. ಇದನ್ನು ನೀವು ಏನು ಮಾಡಬೇಕು ನೋಡ್ಬೋದು, ಇದರ ಸೈಜ್ ಅಪ್ ಇರ್ತದೆ ಜಾಸ್ತಿ ಮಾಡ್ಕೊಳ್ತೀನಿ. ಈ ರೀತಿನಲ್ಲಿ ನೋಡ್ಬೋದು ಇಷ್ಟಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಓಕೆ, ನಂತರ ಇಲ್ಲಿ ನೀವು ಏನು ಮಾಡಬೇಕು, ಸೊ ಇಲ್ಲಿ ಕೆಳಗಡೆ ಬನ್ನಿ, ಬ್ಲೆಂಡಿಂಗ್ನಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈಗ ನೀವು ನೋಡೋದು ನಮಗೆ ಕಲರ್ ಬಂದಾಯಿತು. ಈ ಒಂದು ಲೇಯರ್ನ ನಾವು ಏನು ಮಾಡಬೇಕು, ಸ್ಟಾರ್ಟಿಂಗ್ನಿಂದ ಎಂಡಿಂಗ್ ತನಕ ನಾವಿದು ಡ್ರ್ಯಾಗ್ ಮಾಡಿಕೊಡಬೇಕು. ಈಗ ನಾನು ಜಸ್ಟ್ ಪ್ಲೇ ಮಾಡಿ ತೋರಿಸ್ತೀನಿ. ನೋಡ್ಬೋದು ಇವಾಗ ಎಷ್ಟು ನೋಡಿ, ಈಗ ಕಲರ್ಫುಲ್ ಆಗಿ ನಮಗೆ ಬರ್ತಾ ಇದೆ ಲಿರಿಕ್ಸ್ ಅನ್ನೋದು, ಕಲರಾಗಿ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಓಕೆ, ಸೊ ಈ ರೀತಿಯಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಅನ್ನೋದನ್ನ ನೀವು ಮಾಡ್ಬೋದು ಫ್ರೆಂಡ್ಸ್. ಓಕೆ, ಇದನ್ನು ಕರೆಕ್ಟಾಗಿ ಕಲರ್ ಕಾಣೋ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ನೀವು ಮಾಡ್ಬೋದು. ಓಕೆ, ನೋಡ್ತದಲ್ಲ, ಈ ರೀತಿಯೇ ಆ್ಯಡ್ ಮಾಡ್ಕೊಳ್ಳಿ. ಜಸ್ಟ್ ಪ್ಲೇ ಮಾಡ್ತೀನಿ, ನೋಡ್ಬೋದು ಕಲರ್ಫುಲ್ ಆಗಿ ಬರ್ತಾ ಇದೆ. ಈ ರೀತಿಯಲ್ಲಿ ಸಿಂಪಲ್ ಆಗಿ ನೀವು ಏನು ಮಾಡ್ಬೋದು, ಮ್ಯೂಸಿಕ್ ಬ್ಲ್ಯಾಕ್ ಸ್ಕ್ರೀನ್ ಲಿರಿಕ್ಸ್ ಸ್ಟ್ಯಾಟಸ್ ವಿಡಿಯೋನ ನೀವು ಕ್ರಿಯೇಟ್ ಮಾಡ್ಬೋದು. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಆಯಿತಾ. ಇಷ್ಟು ಆದ ನಂತರ ಇದನ್ನು ನೀವು ಸೇವ್ ಮಾಡಬೇಕು. ಸೇವ್ ಮಾಡಬೇಕಂದ್ರೆ ಮೇಲೆ ನಮಗೆ ಯಾರೋ ಮಾರ್ಕ್ ಅಂತಿರ್ಬೋದು, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಫ್ರೇಮ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಮೀಡಿಯಂ ಇಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ವಿಡಿಯೋ ಸೇವ್ ಆಗಿ ಗ್ಯಾಲರಿಯಲ್ಲಿ ಬಂದು ತಲುಪುತ್ತೆ ಫ್ರೆಂಡ್ಸ್. ಓಕೆ, ನಂತರ ನೀವು ಏನು ಮಾಡ್ಬೋದು, ವಾಟ್ಸಪ್ ಸ್ಟ್ಯಾಟಸ್, ಫೇಸ್ಬುಕ್ ಸ್ಟೋರಿ ಮುಂತಾದ ಸೋಷಿಯಲ್ ಮೀಡಿಯಾಗಳಿಗೆ ನೀವು ಶೇರ್ ಮಾಡ್ಕೋಬಹುದು. ಇದರಿಂದ ಒಂದು ಒಳ್ಳೆ ಆಗುತ್ತೆ, ಲೈಕ್ಸ್ ಕಮೆಂಟ್ಸ್ ನೀವು ಖಂಡಿತ ಪಡಿಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಲಿಕ್ಕೆ ಮಾತ್ರ ಮರಿಬಿಡಿ ಆಯ್ತಾ. ಸೊ ಹಾಗಾದ್ರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ. ಬಾಯ್ ಬಾಯ್.